ಎಲ್ಲರಿಗೂ ಹೊಸ ವರ್ಷದ 2021 ಇಸವಿಗೆ ಕಾಲಿಟ್ಟಿರುವಂಥ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರಲೇಬೇಕಾಗಿದೆ. ಶುಭಾಶಯ ಅಂದ ಕೂಡಲೇ ಒಳಿತಾಗಲಿ ಅಂತ ನಾವು ಆಶೆ ಮಾಡ್ತೇವೆ, ಸಹಜ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥ ಒಂದು ಒಳಿತನ್ನು ಆಶೆ ಮಾಡಿಕೊಂಡು ಯಾವ ರೀತಿ ಮುಂದುವರಿಬೋದು, ನಮ್ಮ ಮುಂದಿರುವಂಥ ಸವಾಲುಗಳನ್ನು 2021 ಪರಿಹಾರ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ಚಿಂತೆ ಕೂಡ ಇದೆ. ಒಂದು ಕಡೆ ಕಾರ್ಮಿಕ ರಂಗ ಅತ್ಯಂತ ದುಸ್ಥಿತಿಯಲ್ಲಿರುವಂಥ ಒಂದು ಸಂದರ್ಭ ಆಯಿತು. ಬೇರೆ ಬೇರೆ ಕಾರಣಗಳ ಜೊತೆಗೆ ವಿಶೇಷವಾಗಿ ಕೊರೋನಾದ ಒಂದು ಸಂದರ್ಭದಲ್ಲಿ ಅತಂತ್ರವಾದಂಥ ಒಂದು ಪರಿಸ್ಥಿತಿಗೆ ದೂಡಲ್ಪಟ್ಟಂಥ ಕಾರ್ಮಿಕರು ಒಂದು ಕಡೆ ಉದ್ಯೋಗಕ್ಕಾಗಿ ಪರದಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಹೊಸ ವರ್ಷವನ್ನು ಎದುರಿಸಬೇಕಾದಂಥ ಒಂದು ಸನ್ನಿವೇಶ ಇದೆ. ಇದರ ಜೊತೆ ಜೊತೆಗೆ ಅವರ ಕಾರ್ಮಿಕರ ಮಕ್ಕಳು ಎದುರಿಸ್ತಿರುವಂಥ ಸಮಸ್ಯೆಗಳು, ಒಂದು ಕಡೆ ಶಾಲೆ ಇಲ್ಲ ಅಂದಾಗ ಶಾಲೆಯಲ್ಲಿ ಸಹಜವಾಗಿ ಸಿಗ್ತಾ ಇದ್ದಂಥ ಒಂದು ಹೊತ್ತಿನ ಊಟಕ್ಕೆ ಕೂಡ ತತ್ವಾರಾಗಿದೆ. ಇದನ್ನು ಸ್ವಲ್ಪ ಗಂಭೀರವಾಗಿ ನಾವು ಆಲೋಚನೆ ಮಾಡಿದರೆ ಕಾರ್ಮಿಕನ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಬಗೆ ತುಂಬ ಕಷ್ಟದಲ್ಲಿರುವಾಗ ಅದರ ಜೊತೆ ಜೊತೆಗೆ ತನ್ನ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು ಅಂತ ಆಸೆ ಪಟ್ಟುಕೊಂಡಂಥ ಕಾರ್ಮಿಕ ಅದರಿಂದ ವಂಚಿತನಾದಾಗ ತನ್ನ ಮಕ್ಕಳನ್ನು ಕೂಡ ಕೆಲಸಕ್ಕೆ ಕರೆದುಕೊಂಡು ಹೋಗುವಂಥ ಒಂದು ಸಂದರ್ಭ ಬರ್ತದೆ. ಬಾಲಕಾರ್ಮಿಕತನವನ್ನು ನಾವು ಎಷ್ಟೇ ವಿರೋಧ ಮಾಡಿದರೂ ಕೂಡ ಅನಿವಾರ್ಯವಾದ ಹೊಟ್ಟೆಗಾಗಿ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಒಂದು ಸನ್ನಿವೇಶ ಇದು ಅಂತ ನಾನು ಭಾವಿಸ್ತೇನೆ. ಒಂದು ಕಡೆ ರೈತರು ವಿಶೇಷವಾದಂಥ ತೊಂದರೆಗೆ ಒಳಗಾದಂಥ ದಿನಗಳಲ್ಲಿ ನಾವು ಹೊಸ ವರ್ಷವನ್ನು ಎದುರಿಸ್ತಾ ಇದ್ದೇವೆ. ಸರ್ಕಾರದ ಬೇರೆ ಬೇರೆ ಕ್ರಮಗಳು ಜನರ ಪರವಾಗಿ ಇದೆ ಅನ್ನೋದು ಖಂಡಿತವಾಗಿ ಒಪ್ಪತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ನಮ್ಮ ದೇಶವನ್ನು ಗುರುತಿಸಿದಾಗ ಒಂದು ಮುಂಚೂಣಿಯ ದೇಶವಾಗಿ ಎತ್ತರದ ಸ್ಥಾನದಲ್ಲಿರುವುದು ನಿಜ. ಆದರೆ ಸಾಮಾನ್ಯ ಜನರಿಗೆ ತನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಈ ವಿಶ್ವದ ದೊಡ್ಡ ಪ್ರಭಾವಳಿ ಯಾವ ನೆರವನ್ನು ನೀಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದು ಕಡೆ ಅತಂತ್ರವಾದಂಥ ಮಹಿಳೆಯರ ಸ್ಥಿತಿ ಇನ್ನೂ ಕೂಡ ಭಯದ ಒಂದು ವಾತಾವರಣದಲ್ಲಿ ಇರಬೇಕಾದಂಥ ಒಂದು ಸನ್ನಿವೇಶದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾದಂಥ ಒಂದು ಸಂದರ್ಭವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಆಶಾದಾಯಕವಾದಂಥ ಬೆಳವಣಿಗೆ ಏನು ಅಂದರೆ ನಮ್ಮ ಸರ್ಕಾರಗಳು ಯುವ ರಂಗಕ್ಕೆ ನೀಡುತ್ತಿರುವಂಥ ಒಂದು ಕೆಲವೊಂದು ಪ್ರೋತ್ಸಾಹಗಳು, ಯುವಕರನ್ನು ಮುಂಚೂಣಿಗೆ ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರುವಂಥ ವಿಚಾರ. ಇದನ್ನು ಬಳಸಿಕೊಂಡು ಯುವಕರು ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಅತ್ಯಂತ ಸುಸ್ಥಿತಿಯಲ್ಲಿ ಇಡಬೇಕಾದಂಥ ಒಂದು ಹೊಣೆಯನ್ನು ಹೊತ್ಕೊಳ್ಬೇಕಾಗ್ತದೆ. ಶಾಂತಿಯುತವಾದ ಒಂದು ಸಮಾಜದ ನಿರ್ಮಾಣಕ್ಕೆ ಯುವಕರು ಯಾವ ಕೊಡುಗೆಯನ್ನು ನೀಡಬಹುದು ಅನ್ನೋದನ್ನು ಸ್ವತಃ ಆಲೋಚನೆ ಮಾಡಿಕೊಂಡು ವಿಭಿನ್ನವಾದ ಪರಿಸ್ಥಿತಿ 2020 ಒಂದು ಅತ್ಯಂತ ಕ್ಷಿಪ್ರಗತಿಯ ಕ್ರಿಕೆಟ್ ಮಾದರಿಗೆ ಹೋಲಿಸಿದ್ದು 2020 ಅಂತ ನಾವು ಕರ್ಕೊಂಡಿದ್ದೇವೆ. ಅದನ್ನು ದಾಟಿಕೊಂಡು 2021 ಏನು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಾಗ 2020 ಮಾಡಿದ ತಪ್ಪುಗಳನ್ನು ಮುಂದುವರಿಸಿಕೊಂಡು ಹೋಗದೆ ಆ ತಪ್ಪುಗಳಿಂದ ನಾವು ಪಾಠವನ್ನು ಕಲಿತ್ಕೊಂಡು ಮುಂದಿನ ದಿನಗಳಿಗೆ ನಾವು ಸಜ್ಜಾಗಬೇಕಂತ ಒಂದು ಸಂದರ್ಭ ನಮ್ಮ ಮುಂದೆ ಇದೆ. ಈ ಒಟ್ಟು ಪರಿಸ್ಥಿತಿಯಲ್ಲಿ ಈಗಾಗಲೇ ನಾನು ಹೇಳಿದಂತೆ ಕಾರ್ಮಿಕ ರಂಗ, ರೈತ ರಂಗ ಮತ್ತು ವಿದ್ಯಾರ್ಥಿ ರಂಗ ಎದುರಿಸ್ತಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಯುವಜನತೆ ಸಮಾಜದ ಒಳಿತಿಗಾಗಿ ಈ ಎಲ್ಲ ಕ್ಷೇತ್ರಗಳನ್ನು ಬಳಸಿಕೊಂಡು ಒಂದು ಒಳ್ಳೆಯ ಮುನ್ನುಡಿಯನ್ನು ಹೆಜ್ಜೆಗಳನ್ನು ಇರಿಸಬೇಕಾಗಿದೆ ಅಂತ ನಾನು ಭಾವಿಸ್ತೇನೆ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ